ಅವನು ಯಾರು ಗೊತ್ತಾ ಹೆಂಗ್ ಹೊಡಿತಾನೆ ಅಂತ ಗೊತ್ತಾ ನಿನ್ ಕಣ್ಣು ಕೊಡದು ಕಣ್ಸುತ್ತ ಲಿಪ್ಸ್ಟಿಕ್ ಹಚ್ಚಿಬಿಟ್ಟಿದ್ದಾನೆ ಏಯ್ ಏನ್ ಮೋತಿನ ಇದು ಇದೆಲ್ಲ ಬಿಸ್ನೆಸ್ ಆಗಲ್ಲ ನಾನು ಅಂದ್ರೆ ವ್ಯಾಪಾರ ಆಗಲ್ವಾ ನಿಮಗೆ ಈ ಬಟನ್ ಹಾಕೊಂಡೇ ಇರಬೇಕಾ ಅದಕ್ಕೆ ತಾನೆ ಕೊಟ್ಟಿದ್ದಾರೆ ಕೊಲ್ಲುವಾ ಕೊಲ್ಲುವಾ ಕಣ್ಣು ಎರಡೋ ಕಣ್ಣಮ್ಮ ಮುತ್ತಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ ನೀವು ಈ ಮಗು ಜೊತೆಗೆ ಇರಲೇಬೇಕು ಅನ್ನೋದಾದ್ರೆ ನೀವು ಈ ಮಗು ಇಬ್ರು ನಿಮ್ಮ ಗಂಡನ ಮನೆಗೆ ಹೋಗಬೇಕು ಅಲ್ಲೇ ಜೊತೆಗೆ ಇರಬೇಕು ಇಲ್ಲ ಅಂದ್ರೆ ಮಗುನ ಅದರ ತಂದೆ ತಾಯಿಗೆ ಒಪ್ಪಿಸಿ ನೀವು ನಿಮ್ಮ ದಾರಿ ನೋಡ್ಕೋಬಹುದು ಈ ಎರಡೇ ಆಪ್ಷನ್ ನಿಮಗೆ ಇರೋದು ಸರಿ ಮೇಡಂ ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಪ್ಲೀಸ್ ಏನಿತು ಜೈಲಿಗೆ ಹೋಗ್ತೀಯ ಅಂದ್ರೂ ಹೆದರ್ತಿಲ್ವಲ್ಲ ಇನ್ನು ಹೇಗೆ ಒಪ್ಪಿಸೋದು ಇವಳನ್ನ ಪ್ರಭು ಅವರೇ ನಿಮ್ಮ ಮಗನ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿದೆ ಒಂದು ವೇಳೆ ಮಾಯಿನ ಇಲ್ಲಿಂದ ಹೋಗೋದಕ್ಕೆ ಬಿಟ್ರೆ ಅದರಿಂದ ಎಲ್ಲರಿಗೂ ತೊಂದರೆ ಜೊತೆಗೆ ಗೌತಮಿನ ಮದುವೆ ಆಗಿ ಅವಳ ಜೊತೆನೆ ಸಂಸಾರ ಮಾಡ್ತಾ ಇದ್ದಾನೆ ಅಂತ ಇವರಿಗೆ ಗೊತ್ತಾದ್ರೆ ನಿಮ್ಮ ಮಗನಿಗೆ ತೊಂದರೆ ಈಗ ಮಾಯನ್ನ ಮನೆ ಕರ್ಕೊಂಡು ಹೋಗೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಅವಳಲ್ಲಿಗೆ ಬಂದರೆ ನಿಖಿಲ್ ಸಂಸಾರ ಮತ್ತೆ ಮೊದಲ ಥರ ಆಗತ್ತೆ ಯೋಚನೆ ಮಾಡಿ ಸರಿ ನಾನು ಮಾತಾಡ್ತೀನಿ ನನ್ನ ಸೊಸೆನ ಮತ್ತೆ ಹೀಗೆ ಭೇಟಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ ಮಾಯಾ ಮನುಷ್ಯ ದಾರಿ ತಪ್ಪಿದಾಗ ಪ್ರಕೃತಿ ನಮ್ಗೇನೋ ಸೂಚನೆ ಕೊಡ್ತಾ ಇರುತ್ತೆ ಆದ್ರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆಯೋದು ತುಂಬಾ ಮುಖ್ಯ ಆಗುತ್ತಮ್ಮ ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನು ನಿಖಿಲ್ನ ದೂರ ಮಾಡ್ಕೊಂಡಿರೋದು ಶ್ರೇಷ್ಠನಿಗೋಸ್ಕರ ಅಲ್ವಾ ಆದರೆ ಈಗ ಯಾಕಮ್ಮ ಶ್ರೇಷ್ಠನ ಕಟಿಗರ ಕೈಗೆ ಒಪ್ಪಿಸಿ ನಿಖಿಲ್ನು ಕಳ್ಕೊಂಡು ಬದುಕ್ತಿದೀಯಾ ನಿನ್ನ ಪ್ರೀತಿನೇ ತ್ಯಾಗ ಮಾಡಿ ಆ ಮಗುಗೆ ಭವಿಷ್ಯನ ಕಟ್ಕೊಡೋಕ್ಕೆ ಹೊರಟಿದ್ದೋಳು ನೀನು ಆದರೆ ಇಂಥ ಸಣ್ಣ ವಿಷಯಕ್ಕೆ ಸೋತು ಶರಣಾಗ್ತೀಯಾ ನಾನೀಗ ನಿಖಿಲ್ ತಂದೆ ಆಗೋ ನಿನ್ನ ಮಾವನಾಗೋ ಹೇಳ್ತಾ ಇಲ್ಲ ಇದರಲ್ಲಿ ನಂದು ಯಾವ ಸ್ವಾರ್ಥನೂ ಇಲ್ಲಮ್ಮ ಆದರೆ ಈ ಸಮಯದಲ್ಲಿ ನೀನು ಯೋಚನೆ ಮಾಡಿದೆ ಶ್ರೇಷ್ಠನ ಉಳಿಸ್ಕೋಬೇಕು ಅಂದರೆ ನೀನು ನಮ್ಮ ಮನೆಗೆ ಬರಲೇಬೇಕಮ್ಮ ಹೌದಮ್ಮ ಮಾಯಾ ಈಗದು ಒಂದೇ ಒಳ್ಳೆ ದಾರಿ ಆದ್ರೆ ನಾನು ಮತ್ತೆ ಆ ಮನೆಗೆ ಬರೋದ್ರಿಂದ ನಿಖಿಲ್ ಮನಸ್ಸಿಗೆ ಮತ್ತೆ ನೋವಾಗತ್ತೆ ಮಾವ ನನಗದಿಷ್ಟ ಇಲ್ಲ ನಾನು ಅವನ ಹತ್ರ ಇದ್ದಷ್ಟು ಅವನ್ ನೆಮ್ಮದಿಯಾಗಿರಲ್ಲ ಖುಷಿಯಾಗೂ ಇರಲ್ಲ ನಿನ್ನ ಹಾಗೇನೇನೋ ಅನ್ಕೊಂಡು ಸಿಕ್ಕಿರೋ ಒಳ್ಳೆ ಅವಕಾಶನ ಕಳ್ಕೋಬೇಡಮ್ಮ ನೀನಲ್ಲಿ ಬರೋದ್ರಿಂದ ಶ್ರೇಷ್ಠನ ಜೀವಕ್ಕೆ ಅಪಾಯ ಇಲ್ಲ
ಜೊತೆಗೆ ನಿನ್ನ ನಿಖಿಲ್ ಮಧ್ಯ ಇರೋ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೂ ಸಿಕ್ಕಬಹುದಮ್ಮ. ಅಂತ ಯಾವ ಆಸೆನೂ ನನ್ನಲ್ಲಿ ಉಳ್ಕೊಂಡಿಲ್ಲ ಮಾವ. ಅವನ ನಿಂದ ದೂರ ಇದ್ದಷ್ಟು ಖುಷಿಯಾಗಿರ್ತಾನೆ. ಅದೆಲ್ಲ ಈಗ ಮಾತ್ ಬೇಡ ಮಾಯ. ನೋಡು, ನಾ ನಿನ್ನ ಸೊಸೆಯಾಗಿ ಮನೆಗೆ ಬಾ ಅಂತ ಹೇಳ್ತಾ ಇಲ್ಲ, ನಮ್ಮ ಅತಿಥಿಯಾಗಿ ಬಾಮ್ಮ. ಆಫೀಸರ್ ಮುಂದೆ ಅದೆಲ್ಲ ಸರಿ ಹೋಗೋತರ ನಡ್ಕೋ. ಎಲ್ಲ ಸರಿ ಹೋದ್ಮೇಲೆ ನಿನ್ ಪಾಡಿಗೆ ನಿನಗೆ ಹೋಗ್ಬೇಕು ಅಂದ್ರೆ ಹೋಗು, ನಾನಂತೂ ತಡೆಯಲ್ಲಮ್ಮ. ಇದೆಲ್ಲದಕ್ಕಿಂತ ಮುಖ್ಯ ಆ ದುಷ್ಟರಿಂದ ಶ್ರೇಷ್ಠನ ಕಾಪಾಡ್ಕೊಳ್ಳೋದು. ಮೊದಲು ಅದನ್ನ ಮಾಡು. ಸರಿ, ಇದನ್ನೇ ಅವ್ರಿಗೂ ಹೇಳುವಂತೆ ಬಾ. ಇವಾಗ ಇವಳು ಮನೆಗ್ ಬರಕ್ ಒಪ್ಲಿಲ್ಲ ಅಂದ್ರೆ ನಮ್ಗೊಂದು ಒಳ್ಳೆ ಅವಕಾಶ ಮಿಸ್ ಆಗುತ್ತಲ್ಲ. ನೋಡಿ ಮೇಡಮ್, ನಾನು ನೀವ್ ಹೇಳ್ದಾಗೆ ಇವ್ರ ಮನೆಗೆ ಶ್ರೇಷ್ಠನ್ ಕರ್ಕೊಂಡು ಹೋಗ್ತೀನಿ. ಇವ್ರ ಮಗುನ ಹೇಗ್ ನೋಡ್ಕೊಳ್ತಾರೆ ಅಂತ ನಿಮಗ್ ಅವಾಗ ಗೊತ್ತಾಗತ್ತೆ. ಆಗ ನೀವೇ ಹೇಳ್ತೀರಾ ಶ್ರೇಷ್ಠ ನಿನ್ನ ಹತ್ರನೇ ಇರ್ಲಿ ಅಂತ. ನೋಡಿ, ಅದನ್ನೆಲ್ಲ ಈಗಲೇ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಮೊದಲು ನಿಮ್ಮ ಸಂಸಾರದಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಕಂಡುಹಿಡಿಯೋಣ. ನಿಮ್ ಗಂಡನೇ ನಿಮಗ್ ಮೋಸ ಮಾಡಿದ್ರೆ ನಾವ್ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಎಲ್ಲ ಮುಗಿದ್ಮೇಲೆ ಈ ಮಗು ಯಾರ ಜೊತೆಗೆ ಇರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ನಿಖಿಲ್ಗೆ ಮೋಸ ಮಾಡಿ ದೂರ ಆಗಿರೋದ್ ನಾನು. ಈಗಾಗ್ಲೇ ನನ್ನಿಂದ ನಿಖಿಲ್ ತುಂಬಾ ನೋವು ಅನುಭವಿಸ್ತಾ ಇದ್ದಾನೆ. ಅವನಿಗಿನ್ನೂ ಕಷ್ಟ ಕೊಡೋದಕ್ಕೆ ನಂಗಿಷ್ಟ ಇಲ್ಲ. ಆದ್ರೆ ಇದೇನಾಗ್ತಾ ಇದೆ ನೋಡಿ, ಇನ್ನು ಒಂದ್ ವಾರ ನಾನು ನಿಮ್ಮನೆಯಲ್ಲಿ ಅಂದ್ರೆ ರಾಜಿಯವ್ರ ಮನೆಯಲ್ಲಿ ನಿಮ್ಮೆಲ್ಲರನ್ನ ಅಬ್ಸರ್ವ್ ಮಾಡ್ತೀನಿ. ಇವರಿಬ್ಬರ ಅನ್ಯೋನ್ಯತೆ ನೋಡಿ ಇವರಿಬ್ಬರ ಮಧ್ಯ ಇರೋ ಸಮಸ್ಯೆಗೆ ಕಾರಣ ತಿಳ್ಕೊತೀನಿ. ಹಾಗೆ ಮಗುನ ಯಾರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ನಾನ್ ನಿಮ್ ಜೊತೆಗಿರ್ಬೇಕು. ನಿಮ್ಮೆಲ್ರಿಗೂ ಓಕೆನಾ? ನಮಗೋಕೆ. ಸರಿ, ಹಾಗಿದ್ರೆ ನೀವಿನ್ ಹೊರಡ್ಬೋದು. ಒಂದ್ ನಿಮಿಷ ಇರಿ, ಬಂದೆ. ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಸರ್, ಇದ್ರಲ್ಲಿ ಉಪಕಾರ ಆಗೋದೇನಿದೆ? ನನ್ನಿಂದ ಒಂದು ಸಂಸಾರಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಏನ್ ಮಾಡಿದ್ರು ಕಮ್ಮಿನೆ. ಜೊತೆಗೆ ಆ ಮಗು ಭವಿಷ್ಯ ಬೇರೆ, ಅದೇ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಹ್ಮ್, ಹೌದು ಮೇಡಮ್, ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ. ಸರಿ, ನಾಳೆ ಬೆಳಿಗ್ಗೆನೆ ಬಂದ್ಬಿಡಿ. ಸರಿ ಧರ್ಮೇಂದ್ರ ಅವರೆ. ಸರಿ ಮೇಡಮ್, ನಾಳೆ ಸಿಗೋಣ. ನಮಸ್ಕಾರ. ನಮಸ್ಕಾರ. ಗೌತಮಿ, ನೀನೇನು ಯೋಚನೆ ಮಾಡಬೇಡ, ಬೇಜಾರು ಮಾಡ್ಕೊಳ್ಬೇಡ. ಇದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ನ ನಿಖಿಲ್ ಮಧ್ಯೆ ಯಾರು ಬರೋದಕ್ಕೂ ನಾನ್ ಬಿಡೋದಿಲ್ಲ. ಇಲ್ಲ ಅತ್ತೆ, ನಮ್ಮ ಇನ್ನ ಸುಮ್ನೆ ಬಿಡಲ್ಲ. ಆ ಮಾಯಿಂಗೆ ಗಿಣಿಗೆ ಹೇಳ್ದಂಗ್ ಹೇಳ್ದೆ ನನ್ ಗಂಡನಿಂದ ದೂರ ಇರುವಂತ. ಆದ್ರೆ ಅವಳು ಅಲ್ಲ ಅತ್ತೆ, ಯಾರು ಯಾಕೆ ನಮ್ ಬಗ್ಗೆ ಮುಚ್ಚಳಿಕೆ ಬರ್ಕೊಡ್ತಾರೆ? ಹ, ನನಗ್ ಚೆನ್ನಾಗ್ ಗೊತ್ತು ಇದೆಲ್ಲ ಅವಳದೇ ಕಿತಾಪತಿ ಅಂತ.
ಎಲ್ರೂ ಕಣ್ಣಿಂದ ದೂರ ಇರೋ ತರ ನಾಟಕ ಮಾಡ್ತಾ ನಿಖಿಲ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ದಾಳೆ. ನಿಜ ಗೌತಮಿ, ಅವಳು ಇಲ್ಲೇ ಇದ್ದಷ್ಟು ದಿನ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಇದು ಒಳ್ಳೆ ಟೈಮು, ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಏನಾದರೂ ನಾಟಕ ಮಾಡಿ ಈ ಮನೆ ಸೇರ್ಕೊಂಡು ಬಿಡಬೇಕು ಅಂತ ಹಬ್ಬದಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇಲ್ಲ ಅತ್ತೆ, ಅವಳ ಪ್ಲ್ಯಾನ್ನ ಸಕ್ಸಸ್ ಆಗೋದಕ್ಕೆ ನಾವು ಬಿಡಬಾರ್ದು. ಯಾಕಂದ್ರೆ ನಿಖಿಲ್ ನನ್ನ ಗಂಡ, ನಾನ್ ಮಾತ್ರ ಅವನ ಜೊತೆ ಹಬ್ಬ ಮಾಡಬೇಕು. ನನ್ನ ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ. ಗೌತಮಿ, ನಾವಿದೀವಲ್ವಾ, ನೀನ್ ಯಾಕೆ ಟೆನ್ಷನ್ ತಗೋತೀಯಾ?